ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ ಸೊ ಕೆ ಇ ಅವರ ಕಡೆಯಿಂದ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಏನಂತಂದರೆ ಇವತ್ತು ಸೊ ಯು ಜಿ ನಿ ಟು ತೌಸಂಡ್ ಟ್ವೆಂಟಿ ತ್ರೀ ಕೌನ್ಸಿಲಿಂಗಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ಹಾಗೂ ಅಂತಿಮ ಅವಕಾಶವನ್ನು ನೀಡ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಕೆ ಇ ಅವರು ಇದೇ ರೀತಿ ರಿಕ್ವೆಸ್ಟ್ ಸ್ಟೂಡೆಂಟ್ಸ್ಗಳು ರಿಕ್ವೆಸ್ಟ್ ಮಾಡ್ತಾ ಹೋದಾಗ ಇನ್ನೊಂದು ತಿಂಗಳು ಹಿಂಗೆ ಮಾಡ್ಕೋತಾನೆ ಹೋಗ್ತಾರೋ ಏನೋ ಗೊತ್ತಿಲ್ಲ ನನಗೆ ಯಾಕಂತಂದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದೆ ಒಂದು ಟೈಮ್ ಅಂತ ಕೊಟ್ಟ ಮೇಲೆ ಆ ಟೈಮನ್ನೊಳಗೆ ಅವರು ರಿಜಿಸ್ಟರ್ ಮಾಡ್ಕೊಳ್ಬೇಕು ಈ ಒಂದಷ್ಟು ವಿಷಯಗಳಲ್ಲಿ ನಾವು ಎಮ್ ಸಿ ಸಿ ಅವರ ವೆಬ್ಸೈಟನ್ನು ಸಾಫ್ಟ್ವೇರನ್ನು ಅಪ್ರಿಷಿಯೇಟ್ ಮಾಡಲೇಬೇಕಾಗ್ತದೆ ಎಮ್ ಸಿ ಸಿ ಅವರ ಕೌನ್ಸಿಲಿಂಗ್ ಪ್ರೊಸೆಸನ್ನು ಹತ್ತರಿಂದ ಹದಿನೈದು ಲಕ್ಷ ವಿದ್ಯಾರ್ಥಿಗಳಿಗೆ ಮಾಡುವಂಥ ಪ್ರೊಸೆಸ್ಸನ್ನು ನಾವು ಎಕ್ಸೆಪ್ಟ್ ಮಾಡಲೇಬೇಕಾಗ್ತದೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್ ಸೊ ಇರಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಇನ್ನೊಂದು ಚಾನ್ಸ್ ಕೊಟ್ಟಾಗ ಮಾಡೋಣಂತೆ ಮತ್ತೊಂದು ಚಾನ್ಸ್ ಕೊಟ್ಟಾಗ ಮಾಡೋಣ ಅಂತೇಳಿ ಅಂಥವರಿಗೋಸ್ಕರ ಕೊನೆಯ ಚಾನ್ಸನ್ನು ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಕ್ಲಾಸ್ ಸಿ ಮತ್ತು ಡಿ ವಿದ್ಯಾರ್ಥಿಗಳಿಗೆ ಮತ್ತೆ ಇಲ್ಲಿ ಕ್ಲೇಮನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ಆಲ್ರೆಡಿ ಎರಡೆರಡು ಸಾರಿ ಕನ್ನಡ ಭಾಷೆ ಪರೀಕ್ಷೆಯನ್ನು ಕೂಡ ಮಾಡಿ ಆಗಿಬಿಡ್ತು ಅದಕ್ಕೆ ಕ್ಲಾಸ್ ಸಿ ಮತ್ತು ಡಿ ಇದರಲ್ಲಿ ಬರುವಂಥ ಸಾಧ್ಯತೆಗಳು ಇಲ್ಲ ಬರೋದಿಲ್ಲ ಸೊ ಯಾರು ನಾಳೆ ರಾತ್ರಿ ಎಂಟು ಗಂಟೆಯ ತನಕ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ತಾರೆ ಅಂತಹವರಿಗೆ ವೇರಿಫಿಕೇಷನ್ನಿಗೆ ಗೊತ್ತಿರಲಿ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕೆ ಎ ಆಫೀಸ್ಗೆ ಬರುವಂತ ಹೇಳಿದ್ದಾರೆ ಅಂದರೆ ಯಾರು ನಾಳೆ ಸಂಜೆಯ ತನಕ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಅಥವಾ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಂತ ಎಲ್ಲ ವಿದ್ಯಾರ್ಥಿಗಳು ನಾಳೆ ರಾತ್ರಿ ಎಂಟು ಗಂಟೆಯವರೆಗೆ ಅವರೆಲ್ಲರೂ ಕೂಡ ನೀವು ಮೂರನೇ ತಾರೀಕು ಹತ್ತು ಗಂಟೆಗೆ ಹೋಗಬೇಕು ಸೊ ಇದ್ರ ಜೊತೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸರ್ ನಾವು ಹೋಗ್ಬೇಕಾ ಆಲ್ರೆಡಿ ನಮ್ದು ರಿಜಿಸ್ಟ್ರೇಷನ್ ಆಗಿದೆ ವೆರಿಫಿಕೇಶನ್ ಸ್ಲಿಪ್ ಕೂಡ ಬಂದಿದೆ ಸೊ ನೀವು ಯಾಕೆ ಹೋಗ್ತೀರಿ ಹಂಗ ಒಂದು ಸಲ ಬೆಂಗಳೂರು ಸುತ್ತಾಡ್ಕೊಂಡು ಬರೋಣ ಅಂತಂದರೆ ಹೋಗಿ ಬನ್ನಿ ಹೊರತು ಇದು ನಿಮಗಲ್ಲ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಯಾರ್ಯಾರು ವೇರಿಫಿಕೇಷನನ್ನು ಯಾರ್ಯಾರು ರಿಜಿಸ್ಟ್ರೇಷನನ್ನು ಇಲ್ಲಿವರೆಗೆ ಮಾಡಿಕೊಂಡಿಲ್ಲ ಅಂಥವರಿಗೆ ಅವಕಾಶ ಅದಾದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂಥವರಿಗೆ ಕೊಡ್ತೀವಿ ಸೊ ಇದರ ಜೊತೆಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಫೀಸನ್ನು ಪೇ ಮಾಡಿಲ್ಲ ಅಂದರೆ ಎಲ್ಲ ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡಿದ್ದಾರೆ ಬಟ್ ಫೀಸನ್ನು ಪೇ ಮಾಡಿಲ್ಲ ಅಂತಹ ವಿದ್ಯಾರ್ಥಿಗಳು ಕೂಡ ನೀವು ಫೀಸನ್ನು ಪೇ ಮಾಡಿಬಿಟ್ಟು ವೆರಿಫಿಕೇಷನಿಗೆ ಹೋಗಿ ಬರ್ಬೋದು ಸೊ ಇದಿಷ್ಟು ಕೆಇಿಯವರ ಕಡೆಯಿಂದ ಬಂದಿರುವಂಥದ್ದು ಇದರಲ್ಲಿ ಆಲ್ರೆಡಿ ವೇರಿಫೈ ಆಗಿರುವಂಥ ವಿದ್ಯಾರ್ಥಿಗಳಾಗಲಿ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಳ್ಳೋಂಥ ವಿದ್ಯಾರ್ಥಿಗಳಾಗಲಿ ಮತ್ತೊಮ್ಮೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅಲ್ಲ ಇದು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಕೆಇಿಯವರು ಕೊಟ್ಟಿರುವಂತಹ ಒಂದು ಚಾನ್ಸ್ ಅಷ್ಟೆ ಕೆಇಿಯವರ್ಲಿ ಒಂದು ರಿಕ್ವೆಸ್ಟ್ ಇಷ್ಟೆ ಮತ್ತೆ ನಾಳೆ ಸಂಜೆ ನಾಡಿದ್ದು ಸಂಜೆ ಇದೇ ರೀತಿ ನಾನು ವಿಡಿಯೋ ಮಾಡೋ ಹಾಗೆ ಆಗದಿರಲಿ ಅಂದರೆ ಮತ್ತೆ ಮತ್ತೆ ಈ ದಿನಾಂಕವನ್ನು ವಿಸ್ತರಣೆ ಮಾಡೋದಿರಲಿ ಆದಷ್ಟು ಬೇಗ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿ ಅದಾದಮೇಲೆ ಆಪ್ಷನ್ ಎಂಟ್ರಿಗೆ ಟೈಮನ್ನು ಕೊಡಿ ಅದಾದಮೇಲೆ ಅಲೋಕೇಶನ್ ಅನ್ನು ಮಾಡಿ ಸೊ ಆದಷ್ಟು ಬೇಗ ಅಟ್ಲೀಸ್ಟ್ ಎಮ್ ಸಿ ಅವರ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಮಗೆ ನಮ್ಮ ಮಾಕ್ ಅಲಾಟ್ಮೆಂಟನ್ನಾದರೂ ಕೊಟ್ಟರೆ ನಾವು ಎಮ್ ಸಿ ಸಿಯಲ್ಲಿ ಒಂದು ಒಳ್ಳೆಯ ಡಿಸಿಷನ್ ತಗೊಳ್ಳೋದಕ್ಕೆ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಅವರಿಗೆ ಸಾಧ್ಯ ಆಗ್ತದೆ ಇದಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಕೆ ಇ ಅವರಲ್ಲಿ ಕೇಳಿಕೊಳ್ಳೋಣಂತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್ಟೇ